ಒಂದು ಮನವಿ ಮಾಡ್ತಾರೆ ರೈತರು ಬೆಳೆ ಹಾಳಾಗಿದೆ ಅಂತ ಹೇಳಿ ಆತ್ಮಹತ್ಯೆ ಶರಣಾಗಬೇಡಿ ನಾನು ಕಳೆದ ಬಾರಿ ಹೇಳಿದ್ದೆ ದೇವರಿಗಿನಲ್ಲಿ ಇದೇ ಕೇದಾರಲಿಂಗಯ್ಯನವರು ಒಂದು ದೊಡ್ಡ ಮಟ್ಟದ ರೈತರ ಒಂದು ಸಮಾವೇಶ ಮಾಡಿದಾಗ ಅವತ್ತು ಬಂದು ಸುಮಾರು 75 ಕುಟುಂಬಗಳಿಗೆ ಆತ್ಮಹತ್ಯೆ ಮಾಡ್ಕೊಂಡಂತ ಕಲಬುರಗಿಯ ಹಲವಾರು ತಾಲೂಕಿನ ಹಳ್ಳಿಯ ರೈತರಿಗೆ ಆ ಕುಟುಂಬದ ತಾಯಂದಿರಿಗೆ 75 ಲಕ್ಷ ರೂಪಾಯಿ ದುಡ್ಡು ಕೊಟ್ಟೋದೆ ನಾನು ಕೈಯಿಂದ ಇದು ನಾವು ರೈತರ ಬಗ್ಗೆ ಇಟ್ಟಿರ್ತಕ್ಕಂಥ ಗೌರವ ಇವತ್ತು ಹೇಳ್ತೇನೆ ರೈತರು ಆತ್ಮಹತ್ಯೆ ಮಾಡ್ಕೋಬೇಡಿ ಏನು 25,000 ಕೋಟಿ ಕೇವಲ 14 ತಿಂಗಳಲ್ಲಿ ರೈತರಿಗೆ ಸಾಲ ಮನ್ನಾ ಹಣವನ್ನು ಒದಗಿಸ್ಕೊಟ್ಟಿದ್ದೇನೆ ತೊಗರಿ ಬೆಳೆ ಬೆಳೆದಂತ ರೈತರಿಗೆ ಸಂಪೂರ್ಣವಾಗಿ ಸರ್ಕಾರ ರಚನೆಯಾದ ತಕ್ಷಣ ನಿಮ್ಮ ಈ ಒಂದು ಸಮಸ್ಯೆ ಏನಿದೆ ಅದನ್ನು ಸಾಲ ಮಾಡ್ಕೊಂಡಿದ್ದೀರಿ ಅದನ್ನು ಸರಿಪಡಿಸಿ ನೀವು ನೆಮ್ಮದಿಯಿಂದ ಬದುಕಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಡ್ತೇವೆ ಅದರಿಂದ ನಿಮ್ಮ ಈ ಒಂದು ಚುನಾವಣೆಯಲ್ಲಿ ಇವನ 65 ಸಪ್ಪಟ್ಟಂತವರಿಗೆ ಇರಾಕ ನಮ್ಮ ಸರ್ಕಾರ ಅಧಿಕಾರಿಗೆ ಬಂದರೆ ಇವತ್ತು 1,200 ರೂಪಾಯಿ ಕೊಡ್ತಾ ಇದ್ದೀವಿ ನಾವೇ ಜಾಸ್ತಿ ಮಾಡಿದ್ದು ಇವತ್ತು 1,200 ರೂಪಾಯಿನಲ್ಲಿ ಆ ಹಿರಿಯ ತಂದೆ ತಾಯಿಗಳು ಬದುಕಲಿಕ್ಕೆ ಕಷ್ಟ ಇದೆ ಒಂದು ಮಾತ್ರೆ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಮನೆಯಲ್ಲಿ ಸರಿಯಾದ ರೀತಿಯ ಅವ್ರಿಗೆ ಗೌರವ ಸಿಗೋದಿಲ್ಲ 65 ವರ್ಷ ಮೇಲ್ಪಟ್ಟಂಥ ಹಳ್ಳಿಯ ರೈತರಿಗೆ ನಾನು ರೈತರು ಅಂತೇಳಲ್ಲ ಈ ನಗರ ಪ್ರದೇಶದಲ್ಲೂ ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥ 65 ವರ್ಷ ಮೇಲ್ಪಟ್ಟಂಥ ಎಲ್ಲ ತಂದೆ ತಾಯಂದಿರಿಗೆ ಪ್ರತಿ ತಿಂಗಳು ಅವರು ಬದುಕಿರೋವರಿಗೆ 5,000 ರೂಪಾಯಿಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ತರ್ತಾ ಇದ್ದೇವೆ ಮತ್ತು ವಿಧವೆಯರಿಗೆ ಮದುವೆ ಆಗದೆ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಯಾರಿದ್ದಾರೆ ಅವರಿಗೆ ಈಗೇನು 800 ರೂಪಾಯಿ ಕೊಡ್ತಾ ಇದ್ದೇವೆ ಅದನ್ನು 2,500 ರೂಪಾಯಿ ಕೊಡ್ತಕ್ಕಂಥ ಪ್ರತಿ ತಿಂಗಳು ಆ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ ಇದು ನಮ್ಮ ಕಾರ್ಯಕ್ರಮ ಅಂಗವಿಕಲರಿಗೆ ಅವ್ರಿಗೂ ಇವತ್ತು 2,500 ರೂಪಾಯಿ ಮಾಡಬೇಕು ಅಂತ ಇದ್ದೇನೆ ಒಂದು ಬಾರಿ ಇವತ್ತು ಶಿವಕುಮಾರ್ ಅವರು ಏನಿದ್ದಾರೆ ಅತ್ಯಂತ ಯುವಕರಿದ್ದಾರೆ ಇವತ್ತು ಕೆಲಸ ಮಾಡ್ತಕ್ಕಂಥ ಎಲ್ಲ ರೀತಿಯ ಆಸಕ್ತಿ ಹೊಂದಿದ್ದಾರೆ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ತೇನೆ ಇವತ್ತು ಯಾವುದೇ ಒಂದು ಜಾತಿಯ ವ್ಯಾಮೋಹಕ್ಕೆ ಒಳಗಾಗದೆ ಶಿವಕುಮಾರ್ ಅವ್ರನ್ನ ತಾವು ಆಯ್ಕೆ ಮಾಡಿ ಕಳಿಸ್ಕೊಡಿ ಅಫಜಲಪುರದ ಸಂಪೂರ್ಣ ಅಭಿವೃದ್ಧಿಯ ಜವಾಬ್ದಾರಿಯನ್ನು ನಾನು ಮತ್ತು ಬಂಡಪ್ಪ ಕಾಶ್ಯಪ್ಪನವರು ಇಬ್ಬರು ತೆಗೆದುಕೊಳ್ಳೋದ ಮುಖಾಂತರ ಸಮಗ್ರ ಅಭಿವೃದ್ಧಿಯನ್ನು ಮಾಡಿಕೊಡ್ತಕ್ಕಂಥದ್ದಕ್ಕೆ ನಾನು ನಿಮ್ಮ ಪರವಾಗಿದ್ದೇನೆ ಇವತ್ತು ಅತ್ಯಂತ ಬುದ್ಧಿವಂತ ಯುವಕ ಎಜುಕೇಟೆಡ್ ಎಜುಕೇಷನ್ ಇದೆ ವಿದ್ಯಾವಂತ ಜನಗಳ ಕಷ್ಟ ಹೊರತುಕೊಂಡಿದ್ದಾರೆ ಈ ಭಾಗದಲ್ಲಿ ಒಂದು ಹಿಂದುಳಿದ ವರ್ಗದ ಜನರ ಪರವಾಗಿ ಧ್ವನಿ ಎತ್ತಿ ಕೆಲಸ ಮಾಡ್ತಕ್ಕಂಥ ಎಲ್ಲ ರೀತಿಯ ಅರ್ಹತೆ ಇರತಕ್ಕಂಥ ಶಿವಕುಮಾರ್ ನಾಟಕರವರಿಗೆ ತಾವು ಆಶೀರ್ವಾದ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಒಬ್ಬ ಉತ್ತಮವಾದಂಥ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಒಂದು ಒಳ್ಳೆಯ ಒಂದು ನಾಯಕತ್ವವನ್ನು ಇವತ್ತು ಧ್ವನಿಯಿಂದ ಇರತಕ್ಕಂಥ ಬಡವರ ಪರವಾಗಿ ಕೊಡ್ತಕ್ಕಂಥ ಒಂದು ಶಕ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥ ಎಲ್ಲ ಗುಣಗಳನ್ನು ಹೊಂದಿದ್ದಾರೆ ನಾನು ಅವರ ನಡವಳಿಕೆಗಳು ಅವ್ರ ಮಾತುಗಳನ್ನು ಕೇಳಿದ್ದೇನೆ ಇಂಥ ವ್ಯಕ್ತಿಗೆ ಅವಶ್ಯಕತೆ ಇದೆ ಇವತ್ತು ಇವತ್ತು ಎಲ್ಲ ಸಮಾಜಗಳಿಗೆ ಇವತ್ತು ಉತ್ತಮವಾದ ರೀತಿಯ ಬದುಕನ್ನು ತಂದುಕೊಡಬೇಕು ಅನ್ನೋದು ನಮ್ಮ ಒಂದು ಕಾರ್ಯಕ್ರಮಗಳೇನಿದೆ ನಿಮ್ಮ ಆಶೀರ್ವಾದವನ್ನು ಮುಂದಿನ ಮೇ ತಿಂಗಳು ನಡೀತಕ್ಕಂಥ ಚುನಾವಣೆಯಲ್ಲಿ ತಾವು ಆಶೀರ್ವದಿಸಬೇಕು ಶಿವಕುಮಾರ್ ಅವರನ್ನು ಹೆಚ್ಚಿನ ಬಹುಮತದಲ್ಲಿ ಆಯ್ಕೆ ಮಾಡಿ ಒಂದು ಅವಧಿಗೆ 5 ವರ್ಷದ ಸರ್ಕಾರ ನನ್ನ ಕೈ ಕೊಡಿ ನಿಮ್ಮ ಬದುಕನ್ನು ಸರಿಪಡಿಸ್ಕೊಡದೇ ಇದ್ದೆ ನಾನು ಪ್ರತಿ ಕುಟುಂಬಕ್ಕೆ ಯಾವುದೇ ಕುಟುಂಬದಲ್ಲಿ ಇನ್ನೊಬ್ಬರ ಕೈ ಕಾಟಬಾರದು ನಿಮ್ಮ ಕುಟುಂಬ ಕನಿಷ್ಠ ತಿಂಗಳಿಗೆ 10 ರಿಂದ 20,000 ರೂಪಾಯಿಗಳ ವರಮಾನಗಳನ್ನು ನೀವೇ ದುಡಿಮೆ ಮಾಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರದಿಂದ ನನ್ನ ಕಾರ್ಯಕ್ರಮ ತಂದುಕೊಡದೇ ಇದ್ದರೆ ಮತ್ತೆಲ್ಲೂ ಓಟ್ ಕೇಳಿಕ್ಕೆ ಬರೋದಿಲ್ಲ ನಮ್ಮ ಪಕ್ಷ ವಿಸರ್ಜನೆ ಮಾಡ್ತೀನಿ ಈ ಪಕ್ಷವನ್ನೇ ಇಡೋದಿಲ್ಲ ಅದಕ್ಕೋಸ್ಕರವಾಗಿ 75 ವರ್ಷದಲ್ಲಿ ಕಾಂಗ್ರೆಸ್ ಬಿಜೆಪಿ ಆಡಳಿತ ನೋಡ್ತಾ ಇದ್ದೇವೆ ಯಾವ ರೀತಿ ಇವತ್ತು ಆ ಜನರ ದುಡ್ಡನ್ನು ಲೂಟಿ ಮಾಡ್ತಾ ಇದ್ದಾರೆ ದಯವಿಟ್ಟು ನಿಮ್ಮಲ್ಲಿ ಒಂದು ಅವಧಿಗೆ ನಾನೇನು ಸಮ್ಮಿಶ್ರ ಸರ್ಕಾರದಲ್ಲಿ 2 ಬಾರಿ ರೈತರು ಸಾಲ ಮನ್ನಾ ಮಾಡಿಕೊಟ್ಟಿದ್ದೇನೆ ಒಂದು ಸ್ಪಷ್ಟ ಬಹುಮತದ ಸ್ವಂತ ಸರ್ಕಾರವನ್ನು ನೀವು ಕೊಟ್ಟರೆ ನಿಮ್ಮೆಲ್ಲರ ಬದುಕಿಗೆ ಒಂದು ಹೊಸ ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡ್ತೀವಿ ಅಂತಕ್ಕಂಥ ಮಾತೇಳಿ ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತಕ್ಕಂಥ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತಾನೆ ಜೈ ಜೈ ಕರ್ನಾಟಕ ಮಾಡ್ತೀನಿ